ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷವೇ ಕಳೆಯಿತು. ಅಮೃತ ಮಹೋತ್ಸವದಲ್ಲಿ ನಾವಿದ್ದೇವೆ. ಆದರೂ ಕೂಡ ಶೌಚಾಲಯಕ್ಕಿನ್ನೂ ಪರದಾಡಬೇಕು. ಅದರಲ್ಲೂ ಕೂಡ ಶಾಲಾ ಮಕ್ಕಳಿಗೆ ನೀಟಾಗಿ ಶೌಚಾಲಯ ವ್ಯವಸ್ಥೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ದುರ್ದೈವದ ಸಂಗತಿ, ಒಂದು ದೊಡ್ಡ ನಾಚಿಕೆಗೇಡಿನ ಸಂಗತಿ. ಇಂತಹದ್ದೊಂದು ಘಟನೆ ಗುಂಡ್ಲುಪೇಟೆಯಲ್ಲಿ ನಡೆದಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ, ನೋಡೋಣ. ಎಸ್, ಕೊತ್ತನೂರು ಶಾಲಾ ಮಕ್ಕಳಿಗೆ ಶೌಚಾಲಯ ಕೊರತೆ ಇರುವಂತಹ ಒಂದು ಸುದ್ದಿಯನ್ನು ಗಮನಿಸ್ತಾ ಇದ್ದೀರಾ. ಶಾಲೆಗೆ ಬರೋ ಅನುದಾನದಲ್ಲಿ ಭ್ರಷ್ಟಾಚಾರ, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರುಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು, ನಿರ್ವಹಣಾ ಕೊರತೆಯಿಂದ ಬಳಕೆಗೆ ಲಭ್ಯವಾಗ್ತಾ ಇಲ್ಲ ಶೌಚಾಲಯಗಳು, ಮೂಲ ಸೌಲಭ್ಯವಿಲ್ಲದೆ ಸಂಪೂರ್ಣ ಹಾಳಾಗ್ತಾ ಇರುವಂತದ್ದು ಶೌಚಾಲಯಗಳು ಅನ್ನುವಂತ ಒಂದು ವರದಿಯನ್ನ ಗಮನಿಸ್ತಾ ಇದ್ದೀರಾ. ಶಾಲೆಯ ಸುತ್ತಲೂ ಅನೈರ್ಮಲ್ಯ ತಾಂಡವಾಡ್ತಾ ಇರುವಂತದ್ದು, ಶೌಚಕ್ಕಾಗಿ ಬಯಲನ್ನೇ ಶಾಲಾ ಮಕ್ಕಳು ಅವಲಂಬಿಸಿರುವಂತಹ ಒಂದು ವಿಚಾರ ಗಮನಿಸ್ತಾ ಇದ್ದೀರಾ. 220ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಒಂದು ಶಾಲೆ ಇದು. ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲೇ ಇದೆ ಈ ಶಾಲೆ. ಶೌಚಾಲಯ ನಿರ್ಮಾಣಕ್ಕಾಗಿ 80,000 ಬಿಲ್ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕೆಲಸವೇ ಪೂರ್ಣಗೊಂಡಿಲ್ಲ, 80,000 ಹಣ ಬಿಲ್ ಪಾಸ್ ಮಾಡಿದ್ಯಾಕೆ? ಹಳೆ ಗೋಡೆಗೆ ಹೊಸ ಸಿಮೆಂಟ್ ತೇಪೆ, ಮೂಗು ಮುಚ್ಚಿಕೊಳ್ಳೋ ಪರಿಸ್ಥಿತಿ ಇದೆ. ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಈ ಶಾಲೆ ಕೊಠಡಿಗಳು ಕೂಡ ಇದೇ ರೀತಿ ಇದೆ. ಶೌಚ ಕೊಠಡಿಗಳು ಕೂಡ ಇದೇ ರೀತಿ ಇದೆ. ಶೌಚಾಲಯ ಇದ್ರೂ ಕೂಡ ಬಳಕೆಗೆ ಬರ್ತಾ ಇಲ್ಲ. ಸರ್ಕಾರದ ಸ್ವಚ್ಛತೆ ಮಾತು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಯ್ತಾ? ಕುಡಿಯಲು ನೀರಿಲ್ಲ, ಶೌಚಗೃಹಕ್ಕೆ ನೀರಿನ ಟ್ಯಾಂಕ್ ಇಲ್ಲ. ವಿದ್ಯಾರ್ಥಿಗಳು ಪಡಬಾರ್ದಂಥ ಕಷ್ಟವನ್ನ ಇಲ್ಲಿ ಪಡ್ತಾ ಇರುವಂಥದ್ದು. ಶಿಕ್ಷಣ ಸಚಿವರೇ, ಈ ಮಕ್ಕಳ ಸಮಸ್ಯೆಯನ್ನ ಬಗೆಹರಿಸೋದು ಯಾವಾಗ? ಕೊತ್ತನೂರು ಶಾಲಾ ಮಕ್ಕಳಿಗೆ ಈ ರೀತಿಯಾದಂಥ ವ್ಯವಸ್ಥೆ ಇದೆ. 220ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಒಂದು ಜಾಗವನ್ನು ಓದ್ತಾ ಇರುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರದ ಯೋಜನೆಗಳು ಯಾರಿಗೆ ಬಂದವು, ಎಲ್ಲಿಗೆ ಬಂದವು ಅನ್ನುವಂಥ ಪ್ರಶ್ನೆ ಆಗುತ್ತೆ. 8,000 ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಭಾಷಣ ಬಿಗ್ದಿದ್ದೇ ಬಿಗ್ದಿದ್ದು. ಏನು ಮಾನ್ಯ ಶಿಕ್ಷಣ ಸಚಿವರು ಹೋಗಿದ ಕಡೆ ಎಲ್ಲ ಇದೇ ಭಾಷಣ. ಆದರೆ ಇಂತಹದ್ದೊಂದು ದೃಶ್ಯಗಳನ್ನು ನೋಡ್ತಾ ಇದ್ದರೆ, ವಿಚಾರಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ತಲೆ ತೆಗೆಸ್ಕೊಳ್ಳುವಂಥ ಸ್ಥಿತಿ. ಸರ್ಕಾರಿ ಶಾಲೆ ಯಾಕೆ ಬಾಗಿಲುಗಳು ಮುಚ್ಚುತ್ತಾ ಇದ್ದಾವೆ ಅಂದರೆ ಇದೇ ಒಂದು ಉದ್ದೇಶಕ್ಕೋಸ್ಕರ. ಕೊಡಬೇಕಾದಂಥ ಮೂಲಭೂತ ಸೌಕರ್ಯನ ಕೊಡಲಿಲ್ಲ ಅಂದರೆ ಯಾರು ಕಳಿಸ್ತಾರೆ? ನಿಮ್ಮನೆ ಮಕ್ಕಳನ್ನ ನೀವು ಕಳಿಸ್ತೀರಾ? ಕಳಿಸಲ್ಲ. ಬೇರೆಯವ್ರ ಮಕ್ಕಳೂ ಹಾಗೆಯೇ. ನೀವು ಅದನ್ನು ತಿಳ್ಕೊಳ್ಬೇಕಾಗಿದೆ, ಅರ್ಥಕೊಳ್ಬೇಕಾಗಿದೆ. ಎಸ್ಡಿಎಂಸಿ ಸದಸ್ಯರಾಗಿ ಸರ್, ನಮ್ಮ ಶಾಲೆಯಲ್ಲಿ ಅನುದಾನ ಯಾವುದೂ ಇಲ್ಲ. ಮಕ್ಕಳಿಗೆ ಟ್ಯಾಲೆಟ್ ರೂಮ್ ಇಲ್ಲ, ಮತ್ತೆ 80 ರೂಪಾಯಿ ಬಿಲ್ ಮಾಡ್ತಕೊಂಡವ್ರೆ ಡ್ರಿಂಕ್ ಬಿಟ್ಟಿಲ್ಲ, ನಲ್ಲಿ ಪೈಂಪ್ ಹಾಕ್ಸಿಲ್ಲ, ಸಿಂಗ್ ಟ್ಯಾಂಕ್ ಮಡಗಿಲ್ಲ, ಏನು ಮಡಗಿಲ್ಲ, ಕಂಪೌಂಡ್ ಬೇರೆ ಕುಸ್ತಿದೆ, ಮಕ್ಕಳು ಕುಂತ್ಗಳಿಗೆ ಕೊಠಡಿಗಳಿಲ್ಲ. ನಾವು ಎಲ್ಲರೂ ಸಂಪರ್ಕ ಮಾಡಿದ್ದೀವಿ, ಯಾರು ಏನು ಕ್ರಮ ತಗೋತಾ ಇಲ್ಲ. ಆ ಬಿಲ್ ಆಗಿದೆ ಅಂತಂದರೆ ರೆಡಿ ಮಾಡಿಸ್ಕೊಡಿ ಅಂತಂದರೆ ಮಾಡಿಸ್ಕೊಂಡು ಆಗಿದೆ, ಎಲ್ಲ ಬಿಲ್ ಆಗಿದೆ, ಕ್ಲಿಯರ್ ಆಗಿದೆ ಅಂತಾರೆ. ಪಂಚಾಯತ್ ಪಿಡಿ ಹೋಗಿ ಕೇಳಿದ್ರೆ ಇವರು ಒಪ್ಕೊಂಡಿರೋರು ಯಾರು ಮಾಡಿಸ್ತಾ ಇಲ್ಲ. ದಯವಿಟ್ಟು ಯಾರು ಕ್ರಮ ತಗೊಂಡು ನಮ್ಮ ಶಾಲೆಗೆ ಅನುದಾನ ಮಾಡಿಕೊಡ್ಬೇಕು. ಒಂದು ಕೊಠಡಿ ದುರ್ಸ್ಥಿತಿಲಿದೆ, 6-7 ವರ್ಷ ಆಗಿದೆ, ಅದು ಲಾಕ್ ಮಾಡಿ. ಮತ್ತು ಮಕ್ಕಳು ಭಾಳ ಹಿಂಸೆ, ಹೆಣ್ಮಕ್ಳು ಟ್ಯಾಲೆಟ್ಗೆ ಹೋಗ್ಬೇಕಾದ್ರೆ ರಿಸೀಸ್ಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಹೊರಗಡೆ ಹೋಗ್ಬೇಕು. ಚೆನ್ನಾಗಿಲ್ಲ ಸರ್, ಒಂದು ಸ್ವಲ್ಪ ದೃಷ್ಟಿ ತಗೊಂಡು ಒಂದು ಸ್ವಲ್ಪ ಎಲ್ಲರೂ ಕ್ರಮ ತಗೊಂಡು ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕಾಗಿ. ನಿಮ್ಮ ಹೆಸರು? ಸಿದ್ದರಾಜು ಅಂತ. ಶಾಲೆಯಲ್ಲಿ ಯಾವುದೋ ಅನುದಾನಗಳು ಬರ್ತಾ ಇಲ್ಲ ಸರ್. ಕರೆಕ್ಟಾಗಿ ಬಂದರೂ ಯಾರು ಪಿ ಡಿ ಓ ಆಗಲಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಯಾವುದೂ ಹೇಳ್ಕೊಡ್ತಾರೆ ಸರ್ ನಮಗೆ. ಮತ್ತು ಬೇಕಾದಷ್ಟು ಸಮಸ್ಯೆಗಳು ಪರಿಹಾರಗಳು ಐತೆ ಇಲ್ಲಿ. ಮತ್ತು ಟಾಯ್ಲೆಟ್ ರೂಮ್ ವ್ಯವಸ್ಥೆ ಸರಿಯಿಲ್ಲ, ಮತ್ತು ಸಿಂಟ್ಯಾಂಕ್ ಏರಿಸಿಲ್ಲ, ನಲ್ಲಿ ಪಿಟಪ್ ಮಾಡಿಸಿಲ್ಲ. ಮತ್ತು ಪ್ಯಾಂಟು 4-5 ವರ್ಷ ನಾವು ಎಸ್ಡಿಎಂಸಿ ಬಂದು 4-5 ವರ್ಷ ಆಗೈತೆ ಸರ್. ಒಂದು ಸ್ಕೂಲ್ಗೂ ಪ್ಯಾಂಟ್ ಮಾಡಿಸಿಲ್ಲ, ಮತ್ತು ಒಳಗಡೆ ರೂಮ್ಗಳೆಲ್ಲ ಫುಲ್ ಡ್ಯಾಮೇಜ್ ಐತೆ, ಮತ್ತು ಅದು ರಿಪೇರಿ ಮಾಡಿಸಿಲ್ಲ ಸರ್. ಮತ್ತು ಈ ಅನುದಾನಗಳು ಬಂದದನ್ನ ಹೇಳ್ಕೊಡಲ್ಲ, ಯಾರ್ಯಾರು ತಿಂತಾರೆ ಎಲ್ಲಿ ಹೋಗುತ್ತಾರೆ ನಮಗೂ ಗೊತ್ತಾಯ್ತಲ್ಲ ಸರ್. ಮತ್ತು ಏನೇನು ಬೇಜಾನ್ ಸಮಸ್ಯೆಗಳೈತೆ ಆದರೆ ಯಾವುದು ಒಂದು ಪರಿಹಾರ ಆಗಿಲ್ಲ ಸರ್. ಮತ್ತು ಟಾಯ್ಲೆಟ್ ರೂಮ್ದು ಕೀನೇ ನಮ್ಮ ಕೈ ಹತ್ರ ಕೊಟ್ಟಿಲ್ಲ. ನಮ್ಮ ಕೈ ಹತ್ರ ಕೀ ಕೊಟ್ಟು ನೀವು ಏನು ವ್ಯವಸ್ಥೆ ಹಿಂಗೆಲ್ಲ ಹಿಂಗೆ ಅದನ್ನು ನೋಡಿ ಬನ್ನಿ ಅಂತ ನಮ್ಮ ಕರೆಸಿ ಹೇಳಿಲ್ಲ. ಎಸ್ಡಿಎಂ ಸರ್ ಹತ್ರ ಬಂದು ಮಾತಾಡಿಲ್ಲ, ಇಲ್ಲ ಹಿಂಗೆಲ್ಲ ಹಿಂಗೆ ಒಂದು ಸಿಂಟ್ ಟ್ಯಾಂಕ್ ಏರ್ಕೊಡ್ತೀವಿ, ಇಲ್ಲ ನಲ್ಲಿ ಫಿಟ್ ಮಾಡ್ಕೊಡ್ತೀವಿ. ಮತ್ತು ಮಕ್ಕಳು ಟಾಯ್ಲೆಟ್ ರೂಮ್ ಇಲ್ಲದೆ ಮನೆಗೆ ಹೋಗ್ತಾರೆ ಸರ್. 254 ಮಕ್ಕಳು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ರೆ ಮನೆಯಲ್ಲಿ ಅವ್ರ ಮನೆಯವರು ಸಿಕ್ಕೋದು ಭಾಳ ಕಷ್ಟ ಸರ್. ಅಲ್ಲಿ
ಯಾಕಂದ್ರೆ ಬೀಗ ಹಾಕೊಂಡು ಜಮೀನ್ ಕೊಂಡಾಗಿರ್ತಾರೆ, ಮತ್ತೆ ಕೆಲ್ಸ ಕೊಂಡಾಗಿರ್ತಾರೆ, ಮನೇಲಿ ಇರಲ್ಲ ಪಾಪ, ಅವು ಬಹಳ ತೊಂದ್ರೆ. ಮತ್ತೆ ಮೆಜೂರಿಟಿ ಬಂದಿರೋ ಮಕ್ಕಳು, ಮತ್ತೆ ಮೆಚೂರ್ಡ್ ಆಗಿರೋ ಮಕ್ಕಳು ಐತೆ, ಅವಕ್ಕೂ ಸ್ನಾನದ ಮನದ ವ್ಯವಸ್ಥೆ ಇಲ್ಲ, ಸ್ನಾನದ ಮನೆಯಲ್ಲಿ ನಲ್ಲಿ ಸಿಸ್ಟಮ್ಸ್ ಇಲ್ಲ, ಮತ್ತೆ ಬೇಜಾನ ಸಮಸ್ಯೆಗಳಾಯ್ತು ಸರ್, ಅವು ಯಾವಕ್ಕೂ ಪರಿಹಾರ ಆಗಿಲ್ಲ ಸರ್. ನಿಮಗೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜು. ಕೂತ್ಕೊಂಡಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಸರ್. ಸರ್, ಇಲ್ಲಿ 130 ಗಂಡು ಮಕ್ಕಳಿವೆ, ಮತ್ತೆ ಹೆಣ್ಮಕ್ಳು 124 ಇವೆ, ಟೋಟಲು 854 ಮಕ್ಕಳಿವೆ ಸರ್. ಇಲ್ಲಿ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಆಮೇಲೆ ಟಾಯ್ಲೆಟ್ ಇದೆ, ರಿಂಗೇ ಬಿಟ್ಟಿಲ್ಲ ಟಾಯ್ಲೆಟ್ ಮಾಡಿದರೆ. ಆಮೇಲೆ ಬಿಲ್ ಆಗಿದೆ ಸರ್, ಪಿ ಡಿ ಅವರೆಲ್ಲ ಕೇಳೋದು ಬಿಲ್ ಎಲ್ಲ ಆಗಿದೆ, ಬಿಲ್ ತಗೊಂಡಿದ್ದಾರೆ, ನನಗೆ ಅಮೌಂಟ್ ಸಾಲ ಇಲ್ಲ ಅಂದ್ಬಿಟ್ಟು ರಿಂಗು ಕೂಡ ಹಾಕಿಲ್ಲ, ಮತ್ತೆ ಬೀಗನೂ ಕೂಡ ಕೊಟ್ಟಿಲ್ಲ ಮಕ್ಕಳಿಗೆ. ಈಗ ಮಕ್ಕಳು ಹೊರಗಡೆ ಹೋಗ್ಬೇಕು ಅಂದರೆ ಅವ್ರ ಮನೆಗೇನೆ ಹೋಗಿದ್ ಬರ್ಬೇಕು, ಇಲ್ಲ ಬಯಲು ಸೈಲು ಶೌಚಾಲಯಕ್ಕೆ ಹೋಗ್ಬೇಕು ಸರ್, ಹಂಗಾಗಿದೆ. ಆಮೇಲೆ ಕುಂದಗಳ ಕೊಠಡಿಗಳ ವ್ಯವಸ್ಥೆ ಸರಿಯಿಲ್ಲ, ಎಲ್ಲ ಸೋರ್ತಾ ಇದ್ದಾವೆ. ಎಷ್ಟೇ ಗಮನ ತಂದರೂ ಕೂಡ ಪಂಚಾಯತಿ ಅವ್ರ ಹತ್ರ ಹೋಗಿ ಎಷ್ಟೇ ಗಮನ ತಂದರೂ ಕೂಡ ಅದು ಸರಿ ಮಾಡೋಕೆ ಆಗ್ತಾ ಇಲ್ಲ. ನಾವು ಕೂಡ ಇಲ್ಲಿ ಸಿಡಿಯೋಸ್ ಪರ್ಸನ್ ಕೂಡ ಅವ್ರ ಹತ್ರ ಹೋಗಿ ಬಂದಿದ್ವಿ, ನಮ್ಮ ಚಾರ್ಜ್ ಮಾಡ್ಕೊ ಗಾಡಿ ಮಾಡ್ಕೊಂಡೆಲ್ಲ ಹೋಗಿ. ಆಮೇಲೆ ನಾವಿಲ್ಲಿ ಸುಮಾರು ನಮ್ಮ ದಾಣಿಗಳ ಹತ್ರ ಎಲ್ಲ ಅಮೌಂಟ್ ಇಸಿ ಸ್ವಲ್ಪ ಹೆಂಗೆ ಸ್ವಲ್ಪ ನಮ್ಮ ಸಾಲನ ಮುಂದೆ ತರಬೇಕು ಅಂತ ನಾವು ಕೂಡ ಎಷ್ಟೋ ಪ್ರಯತ್ನ ಮಾಡ್ತಿದ್ದೀವಿ. ನಾವೆಷ್ಟು ಮಾಡೋಕ್ಕಾಗುತ್ತೆ ಸರ್, ಸರ್ಕಾರ ನಮ್ಮ ಜೊತೆ ಇದು ಮಾಡೋಕ್ಕಾಯ್ತಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನೀವು ಕ್ರಮ ತಗೊಂಡು ನಮ್ಮ ಶಾಲೆಗೆ ಶೌಚಾಲಯ ವ್ಯವಸ್ಥೆ ಮಾಡ್ಕೊಡು ಸರ್. 250 ಮಕ್ಕಳಿವೆ, ಎಲ್ಲಿ ಸರ್ ಹೊರಗಡೆ ಹೋಗ್ತಾ? ಅದೇ ಪ್ರಾಥಮಿಕ ಶಾಲೆ ಎಸ್ ಟಿ ಎಂ ಸಿ ಸ್ವಾಮಿ ಅಂತ ಸರ್ ನಮ್ಮ ಹೆಸರು. ನಮ್ಮಲ್ಲಿ ಟಾಯ್ಲೆಟ್ ಆಗಿದೆ 80,000 ಅಂತ ನಮಗೆ ಪಿ ಡಿ ಓ ಸರ್ ಹೇಳಿದ್ರು. ಅದಕ್ಕೆ ಸರಿ ಮಾಡಿಸಿ ಅಂತ ಹೇಳಿದ್ರು. ಅದಕ್ಕೆ ಅವರು ನಮಗೆ ಒಂದು ಮಾಡಿಸ್ಬೋದು ಅಷ್ಟು, ಅದರಲ್ಲಿ 2-3 ಮಾಡಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳ್ದೋ ಸರ್, ಒಂದು ಬೇಡಿ, ನಮ್ಮ ಹತ್ರ 254 ಮಕ್ಕಳಿವೆ, ಅದಕ್ಕೆ ನಮಗೆ 3 ದುರಸ್ತಿಲಿದ್ದ ಸರ್. ಅದಕ್ಕೆ ನಮಗೆ ಸ್ವಲ್ಪ ಎಲ್ಲ ಕೆತ್ತಿಸ್ಬಿಟ್ಟು ಕ್ಲೀನಾಗಿ ಗಾರ ಹಾಕ್ಸ್ಬಿಡಿ, ಮೇಲ್ಗೆಲ್ಲ ಚಿಪ್ಸ್ ಹಾಕ್ಸ್ಬಿಟ್ಟು ಪೈಂಟಿಂಗ್ ಮಾಡಿಸ್ಬಿಟ್ಟು ನಮಗೆಲ್ಲ ರಿಂಗ್ ವ್ಯವಸ್ಥೆ ಎಲ್ಲ ಮಾಡಿ, ಪೈಂಪ್ಗಳೆಲ್ಲ ಮಾಡಿ, ನೀರಿನ ಸಿಂಟ್ಯಾಕ್ ಇಟ್ಟು ಆ ಥರ ಮಾಡಿಕೊಡಿ ನಮಗೆ 3 ರೂಮ್ಗೆ ಅಂತ ಹೇಳ್ದೋ ಸರ್. ಅದಕ್ಕೆ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು, ಆಲ್ರೆಡಿ ಕೆಲಸ ಮಾಡೋರೆ, ಅದಕ್ಕೆ ಸಿಂಟ್ಯಾಕ್ ಇಟ್ಟಿಲ್ಲ, ಮತ್ತು ಆ ಪೈಂಪ್ನ ತಗೊಂಡೋಗಿ ಈಗ ಟಾಯ್ಲೆಟ್ಗೆ ಹೋದರೆ ಮಕ್ಕಳು ಅದು ಹೋಗಿ ಒಳಗಡೆ ರಿಂಗೇ ಕೊಟ್ಟಿಲ್ಲ, ಅವರು ಕಲಸನ್ ರಿಂಗೇ ಕೊಟ್ಟಿಲ್ಲ. ಈಗ ಆಲ್ರೆಡಿ 3 ಕೂವೆ ಬಣ್ಣ ಹೊಡೆದಿಲ್ಲ, ಆಮೇಲೆ ಬೀಗ ಹಾಕೊಂಡು ತಗೊಂಡೋಗಿ ಅವರು ಮನೇಲಿ ಇದ್ದಾರೆ. ಈಗ ಮಕ್ಕಳು ಏನಾದ್ರು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಅವ್ರ ಮನೆಗೆ ಹೋಗ್ಬೇಕು, ಇಲ್ಲಾರು ಬಯಲು ಶೌಚಕ್ಕೆ ಹೋಗ್ಬೇಕು. ಆಮೇಲೆ ನಮ್ಮಲ್ಲಿ ಎಲ್ಲ ಮೆಚೂರ್ಡ್ ಆಗಿರೋ ಮಕ್ಕಳಿವೆ ಸರ್, 7-8 ಇರೋದ್ರಿಂದ ಮೆಚೂರ್ಡ್ ಆಗಿರೋ ಮಕ್ಕಳಿವೆ, ಅಲ್ಲಿ ಹೋಗೋಕ್ಕೆ ಅವ್ರಿಗೆ ಮಕ್ಕಳಿಗೆ ಫುಲ್ ತೊಂದರೆ ಆಗುತ್ತೆ. ಅದರಿಂದ ನಮಗೆ ಇದಕ್ಕೆ ಬರುವಂಥ ಯಾರು ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡು ನಮ್ಮ ಮಕ್ಕಳಿಗೆ ಸೌಕರ್ಯ ಆಗೋ ರೀತಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಎಸ್, ಸ್ಥಳೀಯರು ಯಾವ ರೀತಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ರೀತಿ ನೋಡ್ತಾ ಇದ್ದೀರಾ. ಕುತನೂರು ಶಾಲಾ ಮಕ್ಕಳಿಗೆ ಶೌಚಾಲಯ ಕೊರತೆ ಇದೊಂದೇ ಅಲ್ಲ, ಶಾಲಾ ಕೊಠಡಿಗಳಲ್ಲೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲ. 220 ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳುವಂಥ ಜಾಗ ಈ ರೀತಿ ಇದೆ ಅಂದರೆ ಸರ್ಕಾರನೇ ತಲೆ ತಗ್ಗಿಸ್ಬೇಕು. ಇದಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಯಾರು ತಾನೇ ಇರೋಕ್ಕಾಗುತ್ತೆ ಸ್ವಾಮಿ? ಅಲ್ಲಿ ಅಲ್ಲಿರುವಂಥ ಶಿಕ್ಷಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮ್ಮನೆ ಮಕ್ಕಳು ಈ ರೀತಿ ಶಾಲೆ ನಿಮ್ಮನೆ ಮಕ್ಕಳನ್ನ ಕಳಿಸ್ತೀರಾ ಈ ರೀತಿ ಇರುವಂಥ ಶಾಲೆಗಳಿಗೆ? ಯಾಕೆ ಈ ರೀತಿಯಾದಂಥ ವ್ಯವಸ್ಥೆ ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ? ನಿಮ್ಮ ಮನಸ್ಸಿಗೆ ಯಾಕೆ ಅನ್ನಿಸ್ತಾ ಇಲ್ಲ? ನಿಮ್ಮನ್ನು ನೀವು ಏನು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ? ಯಾವುದೋ ಮಕ್ಕಳು ಅನ್ನುವಂಥ ಉದಾಸೀನ ಯಾಕೆ? ಬಡವರ ಮಕ್ಕಳಿಗಾಗಿಯೇ ಬಡವರ ಬಾದಾಮಿಯಾಗಿ ಇರುವಂಥ ಸರ್ಕಾರಿ ಶಾಲೆಗಳನ್ನು ನೀವು ಲಕ್ಷಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳೋದಲ್ಲೇ, ಸದುಪಯೋಗ ಮಾಡ್ಕೊಳ್ಳೋದಲ್ಲೇ ಈ ರೀತಿಯಾಗಿ ಮಾಡ್ತೀರಾ ಅಂದರೆ ನಿಮ್ಮ ಬೇಜವಾಬ್ದಾರಿತನಕ್ಕೆ ಇನ್ನೇನು ಹೇಳಬೇಕು? ಎಷ್ಟು ಪರಿಸರ ಸಂಪನ್ಮೂಲ ಇರುವಂಥ ಜಾಗ ತುಂಬ ಖುಷಿಯಾಗ್ತಾ ಇದೆ, ಆದರೆ ಒಳಗಡೆ ಹೋದರೆ ನಿಜಕ್ಕೂ ಕೂಡ ಒಂದು ದುರ್ದೈವ. ಒಂದು ಉತ್ತಮವಾದಂಥ ಒಂದು ವಾತಾವರಣದಲ್ಲಿ ಇದೆ ಅನಿಸುತ್ತೆ, ಗಮನಿಸ್ತಾ ಇದೆ ದೃಶ್ಯಾವಳಿಗಳನ್ನು. ಆದರೆ ಕೊಠಡಿಗಳಿಗೆ ಮಾತ್ರ ಗಬ್ಬು ನಾರ್ತಾ ಇದ್ದಾವೆ. ಇದು ಕುತನೂರು ಶಾಲೆಯ ಒಂದು ಕರ್ಮಕಾಂಡ. ಈಗ ಮೌಕ್ ಟಿ ವಿಯಲ್ಲಿ ಬಟ ಬಯಲಾಗ್ತಾ ಇರುವಂಥದ್ದು, ಇದಕ್ಕೆ ಶಿವಮೂರ್ತಿ ಬಿ ಒ ಗುಂಡ್ಲುಪೇಟೆ ಇವರು ಕೂಡ ಆನ್ಸರಬಲ್ ಆಗ್ತಾರೆ, ವಿಜಯಕುಮಾರ್ ದಿಬಟಕಿ ಪಿ ಡಿ ಒ ಅವರು ಕೂಡ ಆನ್ಸರಬಲ್ ಆಗ್ತಾರೆ, ಎಸ್ ಟಿ ಎಂ ಸಿ ಅಧ್ಯಕ್ಷ ಸ್ವಾಮಿಯವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನ್ಯೂಸ್ ಹೋಗ್ತಾ ಇದೆ ಅಂದ ತಕ್ಷಣವೇ ನಿಮ್ಮ ಫೋನ್ಗಳನ್ನು ಸೈಲೆಂಟ್ ಮಾಡ್ಕೊಳ್ಳೋದು, ಸ್ವಿಚ್ ಆಫ್ಗಳು ಮಾಡ್ಕೊಳ್ಳೋದು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ.
ಎಸ್ ಸರ್, ಸ್ವತಃ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇದ್ದಾರೆ ಸ್ವಾಮಿ ಅವರು. ಸರ್, ನಿಮ್ಮ ಶಾಲೆಯ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೆ ಏನನ್ಸುತ್ತೆ? ಸರ್, ನಮ್ಮಲ್ಲಿ ಶೌಚಾಲಯ ಸ್ವಲ್ಪ ಫುಲ್ ಕೊರತೆ ಸರ್. ನಮ್ಮಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ರೀತಿಯಾಗಿ ಹೇಳಬಾರ್ದು ಸರ್. ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಈ ರೀತಿ ಹೇಳಬಾರ್ದು ಕೊರತೆ ಇದೆ ಅಂತ. ಕ್ಲಾಸ್ ತಗೋಬೇಕು, ಅಲ್ಲಿರುವಂತ ಪಿ ಡಿ ಓ ಆಗ್ಲಿ ಬಿ ಓ ಆಗ್ಲಿ ಸ್ಥಳಕ್ಕೆ ಬರೋವರೆಗೂ ಕ್ಲಾಸ್ ತಗೋಬೇಕು ನೀವು. ಸರ್, ಎಲ್ಲ ಮಾಡಿದೀವಿ ನಾವು, ಸುಮಾರು ನಮ್ ಕೈಲ ಪ್ರಯತ್ನ ಮಾಡಿದೀವಿ. ಹ್ಮ್, ನಾವು ಈಗ ಅವತ್ತು ಇದ್ ಮಾಡಕ್ ಹೋದ ಫುಲ್ ಇದಾಯ್ತು, ಅವತ್ತು ಬಿಲ್ ಕೊಡಿದ್ರೆ ಅದನ್ನು ಇದ್ ಮಾಡಿಲ್ಲ. ಆಮೇಲೆ ಅರ್ಜಿ ಕೊಡಿ ಕೊಡ್ತೀವಿ, ಅರ್ಜಿ ಕೊಟ್ಟ ತಕ್ಷಣ ನಮ್ಗೆ ಒಂದ್ ತಿಂಗಳು ಪ್ರೋಸೆಸ್ ಇದೆ, ಅದ್ರಲ್ಲಿ ನಾವು ಯಾವ್ದಾದ್ರು ಕೊಡ್ಬೋದ್ರು ಸಮಟ್ ಎಲ್ಗು ಸರ್. ಮಕ್ಳೇ ಟಯ್ಲೆಟ್ ಮನೆಗೆ ಬರ್ಬೇಕು, ಹಂಗಾಗಿದೆ ಪರಿಸ್ಥಿತಿ. ಅಲ್ಲ, ಈಗ ಬಂಡತನ ಪ್ರದರ್ಶನ ಮಾಡ್ತಾವ್ರ ಅಲ್ಲಿ ಅಧಿಕಾರಿಗಳು ನಿಮ್ಮ ಮುಂದೆ? ಹಾಗೆ ಆಗಿದೆ ಒಟ್ಲಿ. ಓಹೋ, ನೀವ್ ಯಾವ ಎಷ್ಟು ಎಷ್ಟು ಸರಿ ಮನವಿ ಮಾಡಿದ್ದೀರಾ ಸರ್? ಸುಮಾರು ಸಲ ಮಾಡಿದೀವಿ ಸರ್. ಅಲ್ಲ, ಅಂದಾಜು ಎಷ್ಟು ಎಷ್ಟು ಸಲ ಮನವಿ ಮಾಡಿದ್ದೀರಾ ಅಂತ? ಯಾರ್ಯಾರು ಮನವಿ ಮಾಡಿದ್ದೀರಾ? ಒಂದ್ ನಾಲ್ಕೈದು ಬಾರಿ ಮಾಡಿದೀವಿ. ಯಾರ್ಯಾರಿಗೆ? ಇಲ್ಲಿ ಪಿಡಿಒ ಸರ್ಗು ಮಾಡಿದ್ವಿ ಸರ್, ಆಮೇಲೆ ಇಲ್ಲಿ ಬಿ ಓ ಆಫೀಸ್ ಅಲ್ಲಿಗೂ ಕೊಟ್ಟಿದ್ದು. ಇಬ್ರು ಡೋಂಟ್ ಕೇರ್, ಏನು ಸ್ಪಂದಿಸ್ತಿಲ್ಲ. ಸ್ಪಂದಿಸ್ತಿಲ್ಲ ಸರ್. ಆದ್ರೆ ಇವಾಗ ಒಂದು 80,000 ಆಗಿದೆ ಬಿಲ್ಲು. ಹ್ಮ್, ಒಂದು ಟಯ್ಲೆಟ್ ಮಾಡ್ಕೊಳ ಅಂತ ಹೇಳಿದ್ರು, ಅಲ್ಲಿ ಸ್ವಲ್ಪ ಎಲ್ಲ ಹಾಳಾಗಿದೆ, ಒಂದು 3-10 ರೆಡಿ ಮಾಡ್ಕೊಡಿ ಅಂತ ಹೇಳಿದ್ರು ಸರ್. ಹ್ಮ್, ಒಂದು ಸಾಕಾಗಲ್ಲ, 250 ಮಕ್ಳು ಇರೋದು ನಮ್ಮ ಹತ್ರ. ಹ್ಮ್, 220 ಮಕ್ಳು ಇದಾರೆ? 254 ಮಕ್ಳು ಇವೆ ಸರ್. ಹ್ಮ್, ಅದಕ್ಕೆ 254 ಮಕ್ಳು ಇದಕ್ಕೆ ಹ್ಮ್ 3 ಶೌಚಾಲಯ ಸ್ವಲ್ಪ ರೆಡಿ ಮಾಡ್ಕೊಡಿ ಅಂದಕ್ಕೆ ಬರೀ ಅದೆಲ್ಲ ಕೆತ್ಸ್ಬಿಟ್ಟು ಸ್ವಲ್ಪ ಗಾರ ಹಾಕಿದ್ರೆ ಅಷ್ಟೇ. ಹ್ಮ್, ಬೇಸನ್ ಕೂರ್ಸಿದ್ರೆ. ಹ್ಮ್, ಅದಕ್ಕೂ ಬೀಗ ಹಾಕೊಂಡು ಮನೆಗೆ ಹೋಗಿದಾರೆ ಅವರು, ಕೆಲಸ ಮಾಡ್ತಿರಲ್ಲ ಅವರು. ಪೈಪ್ ತಕೊಂಡ್ರೆ ಪಿಟ್ಕೊಂಡಿ ಬಿಟ್ಟಿಲ್ಲ. ಆಮೇಲೆ ಸಿಂಟೆಕ್ ವ್ಯವಸ್ಥೆ ಮಾಡಿಲ್ಲ ಸರ್, ಯಾವ್ದೇ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ. ಮೇಲ್ ಮಾತ್ರ ಅದೇ ಸರ್, ನಿನ್ನೆ ಟಿವಿ ಸಿದ್ಕೆ ಹಾಕ್ತಕ್ಕೆ ನಿನ್ನೆ ಫೋನ್ ಮಾಡಿದ್ರು ಸರ್ ಇವರು, ಬಿಲ್ ಕಲೆಕ್ಟರ್. ಹ್ಮ್, ಅದು ಎಲ್ಲಿಡ್ಬೇಕು ಇದು ಸಿಂಟ್ ಹಾಕೊಂಡ್ಬಿಟ್ಟು. ಹ್ಮ್, ಅಮೋಕ್ ಟಿವಿ ವರದಿಗಾರರು ಬಂದಾದ್ಮೇಲೆ. ಬಂದಾದ್ಮೇಲೆ ಈ ದೃಶ್ಯಾವಳಿಗಳನ್ನು ಕೂಡ ತೋರಿಸಿ, ಈ ಮೂಲಕ ನಿಮ್ಮ ಮೂಲಕನು ಕೂಡ ಎಚ್ಚರಿಕೆ ಕೊಡ್ತಾ ಇರುವಂತದ್ದು, ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ, ಇದ್ರನ್ನ ಬೇಗ ಶೀಘ್ರ ಮಾಡ್ಕೊಳ್ಳಿಲ್ಲ ಅಂದ್ರೆ, ಮಾನ್ಯ ಬಿ ಓ ಸಾಹೇಬ್ರದ್ದಾಗಿರ್ಬೋದು, ಪಿ ಡಿ ಓ ಸಾಹೇಬ್ರದ್ದಾಗಿರ್ಬೋದು, ಅವರ ಫೋಟೋ ನಂಬರ್ ಸಮೇತವಾಗಿ ಡಿಸ್ಪ್ಲೇ ಮಾಡೋಣ ಸೋಮವಾರ. ಏನಾದರೂ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು, ನಿಮ್ಮ ಹಳ್ಳಿಯವರು, ಮಕ್ಕಳವರ ಪೋಷಕರು ಎಲ್ಲರೂ ಕೂಡ ಕರೆ ಮಾಡಿ ಅವ್ರಿಗೆ ಮಾತನಾಡಿ. ಓಕೆ, ಓಕೆ ಸರ್. ನಾವೇ ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ಅವ್ರ ಫೋಟೋ ಸಮೇತ ಡಿಸ್ಪ್ಲೇ ಮಾಡೋಣ, ಎಲ್ಲರೂ ಕೂಡ ಕರೆ ಮಾಡಿಸ್ರಿ. 250 ಮಕ್ಕಳ ಪೋಷಕರ ಕೈಯಲ್ಲಿ ಕರೆ ಮಾಡಿಸಿ, ಅವಾಗ ಯಾಕೆ ಮಾಡಲ್ಲ ನೋಡ್ತೀವಿ. ಧನ್ಯವಾದ ಸ್ವಾಮಿ. ಈ ರೀತಿ ಮೊಂಡತನ ಪ್ರದರ್ಶನ ಮಾಡಿದ್ರೆ ನಮಗೂ ಕೂಡ ಒಂದು ದಾರಿ ಇರುತ್ತೆ. ನಿಮಗೆ ಸಾವಿರಾರು ದಾರಿ ಇದ್ದರೆ ಮಾಧ್ಯಮದವ್ರಿಗೆ ಒಂದೇ ದಾರಿ ಇರುತ್ತೆ. ಸಾರ್ವಜನಿಕರ ಮುಂದೆ ನಿಮ್ಮ ಕೆಲಸ ವೈಖರಿಗಳನ್ನು ಬಟಾಬಯಲು ಮಾಡಿದ್ರೆ, ಅವರು ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡಿದ್ರೆ, ಅವರೇ ಕರೆ ಮಾಡ್ತಾರಲ್ಲ, ಅವಾಗ ಆನ್ಸರ್ ಮಾಡಿ, ನಿದ್ದೆ ಮಾಡಕ್ಕೆ ಬಿಡಲ್ಲ, ಹಂಗೆ ಕರೆಗಳು ಬರ್ತವೆ. ಎಚ್ಚರಿಕೆ ಅಂತ ಅಲ್ಲ, ಬದಲಾಗ್ರಿ ಅಂತ. ಎಸ್ ಸರ್, ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಈಗ ತಾನೇ ಸ್ವಾಮಿ ಮಾತಾಡಿದ್ರು ಎಸ್ ಡಿ ಎಂ ಸಿ ಅಧ್ಯಕ್ಷರು. ಕೇಳಿಸ್ತಾ ಇದೆಯಾ ಶಿವಕುಮಾರ್? ಏನು ಮಾತಾಡಿದ್ರು ಸ್ವಾಮಿ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರು? ಅಲ್ಲಿ ಏನು ಮಂಡತನ ಪ್ರದರ್ಶನ ಮಾಡ್ತಾ ಇದಾರಂತ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಯಾಕೆಂದ್ರೆ 250 ವಿದ್ಯಾರ್ಥಿಗಳಿದ್ದಾರೆ, ಏನಿದೆ ವಾಸ್ತವಾಂಶ ಅಂತ ಅಲ್ಲಿ. ಗಜೇಂದ್ರ, ಈಗ ಗುಂಡ್ಲುಪೇಟೆ ತಾಲೂಕಿನ ಏನು ಈಗ ಗುಂಡ್ಲುಪೇಟೆ ತಾಲೂಕಿನ ಮೂಲಭೂತ ಸೌಕರ್ಯದಿಂದ ಕಂಪ್ಲೀಟ್ ಏನಂದ್ರೆ 100% ವಂಚಿತವಾಗಿರುವಂತ ಗ್ರಾಮ ಅಂತ ಏನಾದ್ರು ಇದ್ರೆ ಅದು ಕೂತನೂರು ಗ್ರಾಮ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮದ ಜೊತೆ ಅಲ್ಲಿ ಏನು ಶಾಲೆ ಇದೆ, ಆ ಶಾಲೆಯಲ್ಲಿ ಸುಮಾರು 220 ಹೆಚ್ಚು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ, ಎಲ್ಲಾ ಮೆಚ್ಯೂರ್ಡ್ ಆಗಿರೋ ಮಕ್ಕಳು ಅಂದ್ರೆ 1ರಿಂದ 8ರ ತನಕ ಇರುವಂತ ಒಂದು ಶಾಲೆ ಅದು. ಅಲ್ಲಿ ಏನಾಗಿದೆ, ಶೌಚಾಲಯ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ಆಡಳಿತದವರು ಅಲ್ಲಿ 8 ಶೌಚಾಲಯಗಳನ್ನ ಈ ಹಿಂದೆ ಇದ್ದಂತ ರೂಮ್ ಗಳಿಗೆ ಒಂದು ಸಿಮೆಂಟ್ ಅನ್ನ ತೇಪೆ ಹಾಕೋದ್ರ ಮೂಲಕ ಅಲ್ಲಿ ಆ ತೇಪೆ ಹಾಕಿದ್ಮೇಲೆ ಅಲ್ಲಿ ಯಾವ್ದೇ ತರಹದ ಸಿಂಟೆಕ್ಸ್ ಅನ್ನ ಅಳವಡಿಸಿಲ್ಲ, ಮತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಮಕ್ಕಳು ಏನಾದ್ರೂ ಬಹಿರ್ದೇಶಿಗೆ ಹೋಗ್ಬೇಕು ಅಂದ್ರೆ ಮನೆಗಳಿಗೆ ತೆರಳಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಎಸ್ ಶಿವಕುಮಾರ್, ಈಗ ಬಿ ಓ ಅವರು ಪಾಪ ಅಮೋಕ್ ಟಿವಿಯ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ, ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತಲ್ವಾ ಸುದ್ದಿ ಹೋಗ್ತಾ ಇರುವಂತದ್ದು? ಈಗ ನೀವೇನಾದ್ರು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಇದಕ್ಕಿಂತ ಮುಂಚೆ? ಖಂಡಿತ ಗಜೇಂದ್ರ, ಯಾಕಂದ್ರೆ ಈಗ ನಿನ್ನೆಷ್ಟೇ ನಾವು ಒಂದು ಸರ್ವ ಶಿಕ್ಷಣ ಅಭಿಯಾನದ ಒಂದು ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಅಲ್ಲಿ ಒಂದು
ಫ್ರಾಡ್ ಆಗಿದೆ ಅನ್ನೋ ಒಂದು ವಿಚಾರಣೆ ಇಟ್ಕೊಂಡು ಸಾಕ್ಷಿ ಸಮೇತವಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ಮೇಲೆ ನಾವು ಬಿಒರ್ನ ಸಂಪರ್ಕ ಮಾಡಿದ್ವಿ. ಈಗ ಬಿಒರ್ ಏನ್ ಹೇಳಿದ್ರೆ ನಮ್ಗೆ ಈಗ 2 ದಿನದಿಂದ ನಂಗೆ ಸಿಎಂ ಅವ್ರದ್ದು ಪ್ರೋಗ್ರಾಮ್ಸ್ ಇತ್ತು, ಅಲ್ಲಿ ನಾ ಬಿಸಿ ಇದ್ದೆ, ಇನ್ನು 3 ದಿನದಲ್ಲಿ ಎಲ್ಲ ನನ್ನ ಕಾರ್ಯಕ್ರಮಗಳು ಮುಗಿತವೆ, ಆಮೇಲೆ ಬಂದು ನಾನು ಅವಕ್ಕೆ ಸ್ಪಷ್ಟನೆಯನ್ನ ಕೊಡ್ತೀನಿ ಶಿವಕುಮಾರ್ ಅವರ ಅಂತ ಹೇಳ್ಬಾರದ. ಈಗಾಗಲೇ ಈಗ ಅಮೋಘ ಟಿವಿಯ ಒಂದು ಮೊಬೈಲ್ ಸಂಖ್ಯೆ ಬಂದ ತಕ್ಷಣ ಅವರು ಫೋನ್ ಅಟೆಂಡ್ ಮಾಡೋದಿಲ್ಲ ಅಂದ್ರೆ ಇದೇ ವಿಚಾರ ಕೂತನೂರು ಗ್ರಾಮದ ಒಂದು ಶಾಲೆ ವಿಚಾರವಾಗಿ ಇವರು ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವರು ಆ ಕರೆಯನ್ನ ಸ್ವೀಕಾರ ಮಾಡದೇ ಇರಬಹುದು. ಖಂಡಿತ ಶಿವಕುಮಾರ್, ನೀವು ಇದೇ ಈ ಸುದ್ದಿಯನ್ನು ಯಾವುದೇ ರೀತಿಯಾಗಿ ಕೂಡ ಕೈ ಬಿಡಬೇಡಿ. ಇದಕ್ಕೆ ಶಿವಮೂರ್ತಿ ಅವರು ಬಿಒ ಏನಿದ್ದಾರೆ ಅವರ ರಿಯಾಕ್ಷನ್ ಕೂಡ ತಗೊಳ್ಳಿ, ಮತ್ತೆ ಅವ್ರಿಗೆ ಗಡುವನ್ನು ನೀಡಿ, 2-3 ದಿನ ಕಾಲ ಗಡುವನ್ನು ನೀಡಿ. ಇದಕ್ಕೆ ಏನಾದ್ರು ಪರಿಹಾರ ಏನಾದ್ರು ಕೊಡಲಿಲ್ಲ ಅಂದರೆ, ಭರವಸೆ ಏನಾದರೂ ಅಲ್ಲಿನ ಪೋಷಕರಿಗೆ ಕೊಡಲಿಲ್ಲ ಅಂದರೆ, ಮಕ್ಕಳ 250 ಮಕ್ಕಳ ಭವಿಷ್ಯಕ್ಕೆ ಇದೊಂದು ಶಾಲೆ ಉತ್ತಮವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನಾದರೂ ಆನ್ಸರ್ ಮಾಡಲಿಲ್ಲ ಅಂದರೆ ಅವರ ಫೋಟೋ ಮತ್ತು ನಂಬರ್ ಸಮೇತ ಸೋಮವಾರ ಡಿಸ್ಪ್ಲೇ ಮಾಡೋಣ. ಓಕೆ ಓಕೆ ಎಸ್.